ನನ್ನ ಜೊತೆ ಇದ್ದಾರೆ ಈಗ ತ್ರಿಬಲ ಶೆಟ್ಟಿ ಸೊ ಇವತ್ತು ಟೋಬಿ ಟ್ರೈಲರ್ ರಿಲೀಸ್ ಆಗಿ ಸಿಕ್ಕಾಬಟ್ಟೆ ಟ್ರೆಂಡಿಂಗ್ ನಲ್ಲಿದೆ ಸೊ ನನ್ನ ಜೊತೆ ಮೂರು ಜನನೂ ಇದ್ದಾರೆ ಸೊ ಒಬ್ರು ಟೋಬಿಯ ಹೀರೋ ಇನ್ನಿಬ್ರು ಅವರಿಗೆ ಸಾಥ್ ಕೊಟ್ಟಂತಹ ಕುಚುಕೋ ಗೆಳೆಯರು ಸರ್ ಫಸ್ಟ್ ನಿಮಗೆ ಕೇಳ್ತೀನಿ ಹೇಗಿತ್ತು ಟೋಬಿ ನೋಡಿದ್ರ ಅದ್ಭುತ ಟ್ರೈಲರ್ ಅಂಡ್ ರಾಜಿದ್ದು ಈ ಕ್ಯಾರೆಕ್ಟರ್ ಹೆಂಗೆ ಪ್ಲೇ ಮಾಡಿರ್ತಾರೆ ಅಂತ ನಾನು ನೋಡೋಕೆ ಕಾಯ್ತಾ ಇದ್ದೆ ನಾನು ಆ್ಯಕ್ಚುಲಿ ಗರುಡಗಮನದಲ್ಲಿ ಅವ್ರದ್ದು ದೊಡ್ಡ ಫ್ಯಾನ್ ನಾನು ದ ವೇ ಹಿ ಹಸ್ ಆ್ಯಕ್ಟೆಡ್ ಶಿವಾಸ್ ಕ್ಯಾರೆಕ್ಟರ್ ಆ್ಯಂಡ್ ಇವ್ರು ಶೂಟಿಂಗ್ ನಡೀಬೇಕಾದ್ರೆ ನನಗೆ ಯಾವಾಗ ನ್ಯೂಸ್ ಬರ್ತಾ ಇರುತ್ತೆ ಯಾಕಂದರೆ ಅರ್ಧ ಜನ ಯಾರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರೂ ನಮ್ಮ ಸಿನಿಮಾದಲ್ಲೂ ಆ್ಯಕ್ಟ್ ಮಾಡಿದ್ದಾರೆ ಸೊ ಏನಾಗ್ತಿದೆ ಅಲ್ಲಿ ಅಂತ ನ್ಯೂಸ್ ಬರ್ತಾ ಇರುತ್ತಲ್ವ ಸೊ ಅಲ್ಲೇ ನಾವು ಸ್ವಲ್ಪ ಕಾಯ್ತಾ ಇದ್ವಿ ಇವ್ರು ಹೆಂಗೆ ಪ್ಲೇ ಮಾಡಿದ್ದಾರೆ ಅಂತ ಕ್ಲೈಮ್ಯಾಕ್ಸ್ ಅಂತೂ ಸೂಪರ್ ಅಂತ ಸಿನಿಮಾದು ಐಮ್ ಆ್ಯಕ್ಚುಲಿ ವೇಟಿಂಗ್ ಏನು ಮಾತಾಡಬಾರ್ದಲ್ಲ ಕ್ಲೈಮ್ಯಾಕ್ಸ್ ಅಂತ ಹೇಳ್ದಲ್ಲ ಕತೆ ಹೇಳ್ಬಿಟ್ರೆ ಅಂತ ಭಯ ಇಲ್ಲ ಅಷ್ಟು ಗೊತ್ತಿಲ್ಲ ನನಗೆ ಕತೆ ಹೇಳಕ್ಕೆ ಸ್ವಲ್ಪ ಗೊತ್ತಾ ಸೊ ಕತೆನ ಆಮೇಲೆ ಹೇಳಿ ಪರವಾಗಿಲ್ಲ ಶೆಟ್ರೆ ನಿಮಗೆ ಹೇಗೆ ಅನಿಸ್ತಾ ಇದೆ ಸೊ ಟ್ರೈಲರ್ ನೋಡಿ ಏನಂತ ಕೇಳ್ತೀರಾ ಸೂಪರ್ ಆಗಿದೆ ಅಂತ ಯಾಕಂದ್ರೆ ನನಗೆ ದಯಾನಂದೇ ಫಸ್ಟ್ ಕತೆ ಹೇಳಿದರು ಸೊ ಅದಾದಮೇಲೆ ರಾಜ್ ಶೆಟ್ರ್ ಯಾವಾಗ ಕಂಪ್ಲೀಟ್ಲಾಗಿ ಆ ಸ್ಕ್ರಿಪ್ಟನ್ನು ತೊಗೊಂಡು ಇವ್ರು ರಿವರ್ಕ್ ಮಾಡಿದ್ರು ಸೊ ಇವ್ರು ಬರೆದಾದ್ಮೇಲೆ ನನ್ನ ಕತೆ ಹೇಳಿದರು ಸೊ ಇವನಿಗೆ ಹೆಂಗೆ ಸುದ್ದಿ ಬರ್ತಾ ಇತ್ತು ಹಾಗೆ ನಮಗೂ ಒಂದಷ್ಟು ಮೂಲಗಳಿಂದ ಸುದ್ದಿ ಬರ್ತಾ ಇತ್ತು ಸ್ನೇಹಿತರುಗಳು ಮತ್ತು ನಿರ್ಮಾಪಕರೆಲ್ಲ ಸ್ನೇಹಿತರಾಗಿರೋದ್ರಿಂದ ಸೊ ಸಿನಿಮಾ ಅದ್ಭುತವಾಗಿ ಮೂಡ್ ಬಂದಿದೆ ಎಲ್ಲರೂ ಥಿಯೇಟ್ರ್ ಬಂದು ಸಿನಿಮಾ ನೋಡಿ ಅಷ್ಟಕ್ಕೆ ಮುಗಿಸ್ಬಿಡಿ ಒಂದು ವಾರ ಬಿಟ್ಟುಕೊಂಡು ಸಪ್ತಸಾಗರದ ಆಚೆಯಲ್ಲೋ ಬರ್ತಾ ಇದ್ದಾರೆ ನಾವು ಈಚೆಯಲ್ಲೂ ಇದ್ದೀವಿ ಪಿಕ್ಚರ್ ನೋಡೋದಕ್ಕೆ ಅಲ್ಲ ಸರ್ ಈಗ ಅಲ್ಲ ಸರ್ ನಿಯರ್ ಇದ್ದೀರಾ ಸರ್ ಸಪ್ತಸಾಗರದ ಆಚೆಯಲ್ಲೂ ಟೋಬಿ ಸೊ ಹೇಗೆ ಅನಿಸ್ತಾ ಇದೆ ನಿಮ್ಮಿಬ್ಬರ ಒಂದು ಇದು ಸಿನಿಮಾ ಅಂದರೆ ಇವತ್ತು ಬೆಳಿಗ್ಗೆ ನಾನು ಹೇಮಂತ್ ಹತ್ರ ಮಾತಾಡ್ತಿದ್ದೆ ಆವಾಗ ಈ ಒಂದು ವಾರ ಗ್ಯಾಪಲ್ಲಿ ಮುಂಗಾರು ಮಳೆ ಮತ್ತೆ ದುನಿಯಾ ಬಂದಿತ್ತಲ್ವಾ ಸೊ ಬಟ್ ಈ ಸಲ ದುನಿಯಾ ಫಸ್ಟ್ ಬರ್ತಾ ಇದೆ ಮುಂಗಾರು ಮಳೆ ನೆಕ್ಸ್ಟ್ ಬರ್ತಾ ಇದೆ ಸರ್ ಟೋಬಿ ರಿಲೀಸ್ ಆಗಿದೆ ಸೊ ನಿಮ್ಮ ಇಬ್ಬರು ಕುಚುಕು ಗೆಳೆಯರು ಸಾಥ್ ಕೊಡ್ತೀರಾ ಒಂಥರ ತ್ರಿಬಲ್ ಆರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಹೇಗೆ ಅನಿಸ್ತಾ ಇದೆ ಇವರಿಬ್ರು ಬಂದಿದ್ದಕ್ಕೆ ಆ್ಯಂಡ್ ಟೋಬಿಗೆ ಪ್ರೆಸೆಂಟ್ ಮಾಡಿದ್ದು ಇವರು ಆಕ್ಟ್ ಮಾಡಿದ್ದು ನಾನು ಡೈರೆಕ್ಟ್ ಮಾಡಿದ್ದು ಸೊ ಚಾರ್ಲಿ ಸುಮ್ಮನೆ ಬಂದಿದ್ದು ಅವ್ರು ಸುಮ್ಮನೆ ಪಂಚಲೈನ್ ಕೊಡಕ್ಕೆ ನಾನು ಸುಮಾರು ತಮ್ಮನೇಲಿ ಹಾಕಿದ್ರು ನಾನು ಕೆಲವರು ನಿಮ್ದೆಲ್ಲ ತಮ್ಮನೇ ಇನ್ನೆಂತ ತಮ್ಮನೇಲಿ ಕೊಡಬೇಡಿ ನೀವು ಹುಡುಕಿ ಮಾರ ಏನು ಹೇಳಲ್ಲ ಈಗೆಲ್ಲ ಹೇಳಿದ್ರೆ ಮತ್ತಿಷ್ಟು ತಮ್ಮನೇ ಇಲ್ಲ ಜಾಕ್ ಸುಮ್ಮನೆ ಚಾರ್ಲಿ ಅಲ್ಲಿ 777 ಅಂತಿದೆಯಲ್ಲ ಅದು 77 ಇವನೇ ಎಸ್ ಯಾವ ಥರ ಅಂದರೆ 7ನೇ ತಾರೀಕು ಹುಟ್ಟಿದ್ದೀನಿ 7ನೇ ತಿಂಗಳು ಹುಟ್ಟಿದ್ದೀನಿ ಸೊ 77 ಹಂಗೆ 777 ಅದು ನಮ್ಮದೇ ನಂಬರ್ ಅಂತ ಸರ್ ಇನ್ನೊಂದು ಇವಾಗ ಸಖತ್ ಗ್ರ್ಯಾಂಡ್ ಆಗಿ ಅಭಿಮಾನಿಗಳು ಸಹ ಕೆಲವರು ಬಂದಿದ್ದಾರೆ ಸೊ ಇನ್ನೊಂದು ಕಡೆ ಹಾಸ್ಟೆಲ್ ಹುಡುಗರು ಸಹ ನಿಮಗೆ ಮರ್ಚ್ ಆಗ್ತಾ ಇದ್ದಾರೆ ಸೊ ಏನು ಅಂತ ಹೇಳ್ತೀರಾ ಖುಷಿ ಆಗುತ್ತೆ ಈಗ ಹಾಸ್ಟೆಲ್ ಹುಡುಗರು ಮಾತ್ರ ಅಲ್ಲ ಸಪ್ತಸಾಗರದ ಆಚೆ ಇದೆ ಕಾಂತಾರ 2 ಇದೆ ಎಲ್ಲದೂ ಇದೆ ನೆಕ್ಸ್ಟ್ ಇಯರ್ ಅದೇ ಬಟ್ ಆದರೂ ಇದೆ ಇದೆ ಕರೆಕ್ಟ್ ಹೌದು ಸೊ ಎಲ್ಲರೂ ಬಗ್ಗೆ ಚರ್ಚೆ ಮಾಡೋಣ ಎಲ್ಲರೂ ಇದ್ದೀವಿ ಆ ಹಾಸ್ಟೆಲ್ ಹುಡುಗರು ನಮಗೆ ಆ್ಯಕ್ಚುಲಿ ಒಂದು ಇನ್ಸ್ಪಿರೇಷನ್ ಕೂಡ ಅಂದರೆ ಯಾವುದೇ ಸ್ಟಾರ್ಗಳಿಲ್ಲದೆ ಇಂಥ ಒಂದು ದೊಡ್ಡ ಸಕ್ಸಸ್ಸನ್ನು ಪಡಿಬೋದು ಅಂತ ಮತ್ತೆ ನಮಗೆ ಕಲಿಸೋದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಅವ್ರು ನಮ್ಮ ಜೊತೆ ಇರೋದು ನಮ್ಮ ಭಾಗ್ಯ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ಮೂವಿ